ಅರ್ಧಟೀನು ಕೊಡಿಸದೆ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯತೆ ನಮ್ಮ ಪಾರ್ಟಿಯಲ್ಲಿ ಆ ವ್ಯವಸ್ಥೆ ಇಲ್ಲ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು ಚೈತ್ರ ಕುಂದಾಪುರಳ ಬಂಧನದ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಆತರ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ ಅಂತ ಹೇಳಿದರು ಅಂದ್ರೆ ಈ ಘಟನೆಗಳು ನಡೆಕೂಡದು ಸತ್ಯ ಹೌದೋ ಅಲ್ಲ ಅಂತ ತನಿಖೆಗಳಿಂದ ಹೊರಗಡೆ ಬರುತ್ತೆ ಆದ್ರೆ ಚೆನ್ನಾಗಿ ಬೆಳಿತಾ ಇರುವಂತ ಹೆಣ್ಣುಮಗಳು ಹಿಂದುತ್ವಕ್ಕೆ ಶಕ್ತಿ ಕೊಡ್ತಾ ಇದ್ದಂತ ಹೆಣ್ಣುಮಗಳು ಈ ರೀತಿಯ ಮಾನಸಿಕತೆಗೆ ಹೋಗಿದಾರಾ ಇಲ್ವಾ ಅನ್ನೋದು ಇನ್ನು ಜಿಜ್ಞಾಸೆ ಇರುವಂತ ಸಂಗತಿ ಅದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಆ ತರದ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಲ್ ಅಂತ ಇಲ್ಲ ಇಲ್ಲಿವರೆಗೂ ಯಾರು ಮೋಸಕ್ಕೆ ಬಲಿಯಾಗಿದ್ದಾರೆ ಯಾರು ಮೋಸ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಆದರೆ ಇವತ್ತು 5 ಕೋಟಿ ರೂಪಾಯಿ ಹಣ ಕೊಟ್ಟು ಟಿಕೆಟ್ ಕೇಳುವಂತ ಪರಿಸ್ಥಿ ವ್ಯಕ್ತಿಯ ಬಗ್ಗೆನ ಆಲೋಚನೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ ಅವನ ಬಗ್ಗೆನ ಯೋಚನೆ ಮಾಡಬೇಕಾಗಿದೆ 5 ಕೋಟಿ ರೂಪಾಯಿ ಕೊಟ್ಟು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಹೇಳಿದ ನಮ್ಮ ಸಮಾಜದೊಳಗಡೆ ಮೋಸ ಮಾಡೋರು ತುಂಬಾ ಜನ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಮೋಸ ಹೋಗಬಾರದಲ್ಲ ನಾವು ಆ ವ್ಯವಸ್ಥೆ ಇಲ್ಲಲ್ಲ ಅರ್ಧ ಟೀನು ಕುಡಿದೆ ಅರ್ಧ ಟೀನು ಕುಡಿಸ್ದೆ ನನಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಇದು ಭಾರತೀಯ ಜನತಾ ಪಾರ್ಟಿ ವೈಶಿಷ್ಟ್ಯತೆ ಇದು ಈ ತರದು ಎಷ್ಟು ಟಿಕೆಟ್ ಗಳು ಕೊಟ್ಟಿರೋದು ಅಷ್ಟು 224 ಟಿಕೆಟ್ ಗಳು ಹೀಗೆ ನಡೆದಿರೋದು ನಮ್ಮ ಸ್ವತಃ ನಾನೇ ಉದಾಹರಣೆ ಇದ್ದೇನೆ ನಮ್ಮ ಪಾರ್ಟಿನಲ್ಲಿ ಆ ವ್ಯವಸ್ಥೆಗಳಿಲ್ಲ ನಮ್ಮ ಪಾರ್ಟಿನಲ್ಲಿ ಆ ವ್ಯವಸ್ಥೆಗಳಿಲ್ಲ ಯಾರೋ ಈ ತರ ಮಾಡಿದ್ದಾರೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರೊಳಗೆ ಏನು ಇದೆ ಸತ್ಯವಾಗಿ ಬರಬೇಕು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಈಗ ಅಲ್ಲಿ ಹೇಳಿದ್ನಲ್ಲ ಹೇಳ್ತಾ ಹೋದ್ರೆ ಯೋಚನೆ ಮಾಡ್ತಾ ಹೋದ್ರೆ ಏನೆಲ್ಲ ಸಂಗತಿಗಳಿದೆ ಅಂತ ಗೊತ್ತಾಗಬೇಕು ಅಂತ ತನಿಖೆ ಅಂತಾನೆ ಹೊರಗೆ ಬರಬೇಕು ಆದರೆ ಒಬ್ಬ ಪ್ರಖರ ಹಿಂದುತ್ವವಾದಿಗೆ ಈ ತರದ ಆಗಿರುವಂಥದ್ದು ನಂಬಕ್ಕೆ ಸಾಧ್ಯ ಇಲ್ಲದಿರುವಂತ ಸಂಗತಿ ಅಂತ ಆದರೂ ಕೂಡ ಘಟನೆಗಳನ್ನು ನೋಡಿದಾಗ ಮಾಧ್ಯಮದ ಮೂಲಕ ನೋಡಿದಾಗ ಇನ್ನೊಂದಷ್ಟು ಸತ್ಯ ಸಂಗತಿಗಳು ಹೊರಗೆ ಬರಬೇಕು ಬರಲಿ ಆ ನಂತರದೊಳಗಡೆ ಮುಂದಿನ ಎಲ್ಲ ಸಂಗತಿಗಳನ್ನು ಮಾತಾಡೋಣ ಅಂತ ಹೇಳ್ಬೋದು ಗೊತ್ತಿಲ್ಲ ಅವಳು ಹೇಳಿದಾಳೋ ಇಲ್ಲೋ ಯಾರಿಗೆ ಗೊತ್ತು ನಮ್ಮ ಎದುರುಗಡೆ ಏನು ಚರ್ಚೆ ಆಗಲ್ಲ ಅದೆಲ್ಲ ಏನೇನು ಹೊರಗಡೆ ಚರ್ಚೆಗಳಾಗ್ತಾ ಇದೆ ಅದು ಯಾವ ಸಂಗತಿಗಳು ಕೂಡ ಯಾರೂ ಬಯಲು ಮಾಡಿಲ್ಲ ಇನ್ನು ಎಲ್ಲ ಊಹಾಪೋಹಗಳಲ್ಲಿ ಇದೆ ಹೊರತು ಯಾರಾದರೂ ಅದನ್ನು ಹೇಳಬೇಕು ಯಾರು ತನಿಖಾಧಿಕಾರಿ ಇದ್ದಾರೆ ಹೀಗೆ ಹೇಳಿದ್ದಾರೆ ಅಂತ ಸ್ಪಷ್ಟ ಮಾಡಬೇಕಾಗತ್ತೆ ಸೊ ಹಾಗಾಗಿ ಗೊತ್ತಿಲ್ಲ ನನಗೆ ಅದು ಕೇಳಿದ್ದು ಆದರೆ ಎಲ್ಲೋ ಒಂದು ಕಡೆಗೆ ನೋವಿನ ಸಂಗತಿ ಅಂತೇಳಿ ಭಾಳ